ಏರ್ಟೆಲ್ ಹಾಗೂ ಜಿಯೋ ದರವನ್ನು ಹೆಚ್ಚು ಮಾಡುತ್ತಿದ್ದಂತೆ ಜನರೆಲ್ಲ ಬಿ ಎಸ್ ಎನ್ ಎಲ್ ಗೆ ಪೋರ್ಟ್ ಆಗೋಕ್ಕೆ ಮುಂದಾಗಿರುವಂಥದ್ದು ಬಿ ಎಸ್ ಎಲ್ ಗೆ ಪೋರ್ಟ್ ಆಗೋದೇ ಎಲ್ಲಿ ಪೋರ್ಟ್ ಆಗಬೇಕು ಜಿ ಬಿ ಎಸ್ ಎಲ್ನ ಹೊಸ ಸಿಮ್ಮನ್ನು ಎಲ್ಲಿ ಖರೀದಿ ಮಾಡಬೇಕು ಅನ್ನುವಂಥದ್ದು ಜನರಲ್ಲಿ ಇಷ್ಟು ಇಷ್ಟಿಸ ಪ್ರಶ್ನೆ ಇತ್ತು ಆ ಒಂದಿಷ್ಟು ಪ್ರಶ್ನೆಗೆ ಒಂದಿಷ್ಟು ಉತ್ತರ ಸಿಕ್ಕಿರುವಂಥದ್ದು ಇದರ ಬೆನ್ನಲ್ಲೇ ಬಿ ಎಸ್ ಎಲ್ ಈಗ ಸೆಂಟ್ರಲ್ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಏನು ಇಷ್ಟು ಇಷ್ಟಿಸ ಬಿ ಎಸ್ ಎಲ್ ಗ್ರಾಹಕರಿಂದರೆ ನಮಗೆ ಫೈವ್ ಜಿ ಇಲ್ಲ ಫೋರ್ ಜಿ ಇಲ್ಲ ಅನ್ನುವಂಥ ಬೇಸರವನ್ನು ವ್ಯಕ್ತಪಡಿಸಿದ್ರು ಅದಕ್ಕೀಗ ಕೇಂದ್ರ ಸರ್ಕಾರ ಅಂತ ಹೇಳಿರುವಂಥದ್ದು ಅಂದರೆ ಕೇಂದ್ರ ಸಂವಹನ ಸಚಿವ ಸಿಂಧೆ ಅಂದರೆ ಅವ್ರೀಗ ಬಿ ಎಸ್ ಎನ್ ಎಲ್ ನ ಫೈವ್ ಜಿ ಸಿಮ್ ಟೆಸ್ಟ್ ಮಾಡಿರುವಂಥದ್ದು ನೆಟ್ವರ್ಕ್ ಟೆಸ್ಟ್ ಮಾಡಿರುವಂಥದ್ದು ಅದು ಯಶಸ್ಸು ಕೂಡ ಆಗಿರುವಂಥದ್ದು ಅಂದರೆ ಇನ್ನು ಮುಂದೆ ಬಿ ಎಸ್ ಎನ್ ಎಲ್ ಫೈವ್ ಜಿ ಕೂಡ ಎಲ್ಲಾ ನಗರಗಳಿಗೂ ವಿಸ್ತರಣೆ ಆಗುತ್ತೆ ಹಳ್ಳಿ ಹಳ್ಳಿಗೂ ಕೂಡ ವಿಸ್ತರಣೆ ಆಗುತ್ತೆ ಅನ್ನುವಂಥ ಸೂಚನ ಕೇಂದ್ರ ಸರ್ಕಾರ ಕೊಟ್ಟಿರುವಂಥದ್ದು ಅಂದ್ರೆ ಸಿಂಧೆ ಅವರು ನಿನ್ನೆ ದೆಹಲಿಯಲ್ಲಿ ಏನು ಫೈವ್ ಜಿ ವೀಡಿಯೋ ಕಾಲನ್ನು ಮಾಡ್ತಾರೆ ವಿಡಿಯೋ ಕಾಲ್ ಯಶಸ್ವಿ ಅಂದರೆ ಒಂದು ಕೋಣೆಯಿಂದ ಮತ್ತೊಂದು ಕೋಣೆಗೆ ವಿಡಿಯೋ ಕಾಲನ್ನು ಮಾಡಿದರೆ ಅದು ಯಶಸ್ವಿ ಆಗಿರುವಂಥದ್ದು ಇದರ ಬೆನ್ನಲ್ಲೇ ಈಗ ಒನ್ ಸಿಟೀಸ್ ಅಂತ ನಾವೇನು ಕರಿತೀವಿ ಬೆಂಗಳೂರು ಆಗಿರ್ಬೋದು ಡೆಲ್ಲಿ ಮುಂಬೈ ಹರಿಯಾಣ ಗುರುಗ್ರಾಮ್ ಕೋಲ್ಕತ್ತಾ ಇಂಥ ನಗರಗಳಿಗೆ ಈಗ ಫೈ ಜಿ ಫಸ್ಟ್ ಸ್ಟೆಪ್ಪಲ್ಲಿ ಸಿಗುವಂಥದ್ದು ಅಂದರೆ ಈ ಎಲ್ಲ ನಗರ ಜನತೆ ಈಗ ಫೈ ಜಿಯನ್ನು ಏನು ಇಂಟರ್ನೆಟ್ ಯೂಸ್ ಮಾಡ್ಕೋಬೋದು ಇಂಟರ್ನೆಟ್ ಸ್ಪೀಡ್ ಕೂಡ ಇರುತ್ತೆ ಹಾಗೆಯೇ ಟೈ ಟು ಸಿಟೀಸ್ ಅಂತಂದರೆ ದಾವಣಗೆರೆ ಆಗಿರ್ಬೋದು ಹುಬ್ಳಿ ಧಾರವಾಡ ಬೆಳಗಾಂ ಹಾಗೆ ಕಲಬುರಗಿ ಇಂಥ ಸಿಟೀಸ್ಗೇನು ಅಂದರೆ ನೆಕ್ಸ್ಟ್ ಬೆಂಗಳೂರ ನಂತರದಲ್ಲಿ ಅವರಿಗೆ ಫೈ ಜಿ ನೆಟ್ವರ್ಕ್ ಸಿಗುತ್ತೆ ಬಟ್ ಇದೇ ಕಾರಣಕ್ಕೆ ಈಗೇನು ಈ ಮೂಲಕ ಜಿಯೋ ಆಗಿರ್ಬೋದು ಹಾಗೂ ಏರ್ಟೆಲ್ ಆಗಿರ್ಬೋದು ಈ ಎರಡು ಕಂಪನಿಗಳಿಗೆ ಈಗ ಬಿ ಎಸ್ ಎನ್ ಎಲ್ ಕೌಂಟರ್ ಕೊಡಕ್ಕೆ ಸಿದ್ಧತೆ ಮಾಡಿಕೊಂಡಿದೆ ಕಳೆದ ಎರಡು ತಿಂಗಳ ಹಿಂದೆ ಶೇಕಡ ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ಹಣವನ್ನು ಜಿಯೋ ಹಾಗೂ ಏರ್ಟೆಲ್ ಹೆಚ್ಚಿಗೆ ಮಾಡಿತ್ತು ಇದರಿಂದ ಗ್ರಾಹಕರು ಕೂಡ ಬೇಸತ್ತಿದ್ರು ಇದೇ ಕಾರಣಕ್ಕೆ ಬಿ ಎಸ್ ಎನ್ ನಿಂದ ಬಿ ಎಸ್ ಎನ್ ಗೆ ಪೋರ್ಟ್ ಆಗಿ ಕೂಡ ಗ್ರಾಹಕರು ಮುಂದಾಗಿದ್ರು ಒಂದು ಡಾಟಾ ಸಿಕ್ಕಿರುವಂಥದ್ದು ಏನು ಅಂದರೆ ಕಳೆದ ಒಂದೂವರೆ ತಿಂಗಳಲ್ಲಿ ಆಂಧ್ರ ಪ್ರದೇಶ ಒಂದರಲ್ಲೇ ಸುಮಾರು ಎರಡು ಲಕ್ಷ ಜನರು ಬಿ ಎಸ್ ಎನ್ ಎಲ್ಗೆ ಪೋರ್ಟ್ ಆಗಿರುವಂಥದ್ದು ಸ್ವಿಚ್ ಆಗಿರುವಂಥದ್ದು ಯಾಕೆಂತಂದ್ರೆ ಒಂದು ಸಿಮ್ ಅನ್ನ ಸುಮಾರು ಮುನ್ನೂರಿಂದ ಮುನ್ನೂರೈದು ರೂಪಾಯಿ ಬಳಕೆ ಆಗುತ್ತೆ ಅಂದರೆ ಕೊಡಬೇಕಾಗುತ್ತೆ ಅಂತಂದ್ರೆ ಒಂದು ಮನೆಯಲ್ಲಿ ಮೂರ್ನಾಲ್ಕು ಜನ ಇದ್ರೆ ಹನ್ನೆರಡುನೂರು ಹದಿನೈದು ರೂಪಾಯಿ ಬಿಲ್ ಆಗುತ್ತೆ ಅದು ಸಾಕಷ್ಟು ಕೂಡ ಆಗುತ್ತೆ ಒಂದು ಕುಟುಂಬಕ್ಕೆ ಹೀಗೆ ಇದೇ ಕಾರಣಕ್ಕೆ ಜನರೇನು ಬಿ ಎಸ್ ಎನ್ ಎಲ್ಗೆ ಪೋರ್ಟ್ ಹಾಕಿ ಮುಂದಾಗಿರುವಂಥದ್ದು ಇದೇ ಕಾರಣಕ್ಕೆ ಒಂದು ಕಳೆದ ಒಂದೂವರೆ ತಿಂಗಳಲ್ಲಿ ಇಂಡಿಯಾದಲ್ಲಿ ನೋಡೋದಾದರೆ ಸುಮಾರು ಇಪ್ಪತ್ತೈದು ಲಕ್ಷ ಜನರು ಬಿ ಎಸ್ ಎನ್ಗೆ ಪೋರ್ಟ್ ಆಗಿರುವಂತಹ ಮಾಹಿತಿ ಲಭ್ಯ ಆಗಿರುವಂಥದ್ದು ಇನ್ನು ಬಿ ಎಸ್ ಎನ್ ಫೈವ್ ಜಿ ಸಿಮ್ ಈಗಾಗಲೇ ಎಲ್ಲ ಅಂದರೆ ಏನು ರಾಜ್ಯಗಳ ಕೇಂದ್ರ ಬಿ ಎಸ್ ಎಲ್ ಕಚೇರಿ ತಲುಪಿದೆ ಆ ಒಂದು ನಾವು ಮಹಾರಾಷ್ಟ್ರದಲ್ಲಿ ಒಂದು ವಿಡಿಯೋ ನೋಡೀವಿ ಅಂದರೆ ಬಿ ಎಸ್ ಎನ್ ಎಲ್ ಸಿ ಫೈವ್ ಜಿ ಸಿಮ್ ಅಲ್ಲೇ ಅಲ್ಲಿ ಬಂದಿರುವಂಥದ್ದು ಮಹಾರಾಷ್ಟ್ರಕ್ಕೆ ಅಂದರೆ ಅನ್ಬಾಕ್ಸಿಂಗ್ ಮಾಡ್ತಾರೆ ಅಂದರೆ ಸಿಮ್ ಹೇಗಿದೆ ಹೇಗಿಲ್ಲ ಅನ್ನುವಂಥದ್ದನ್ನು ಅಧಿಕಾರಿಗಳು ಪರೀಕ್ಷೆ ಮಾಡಿದ್ದಾರೆ ಆ ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗಿರುವಂಥದ್ದು ಅಂದರೆ ಈ ಸೂಚನೆ ಅಂತಂದರೆ ಇನ್ನೂ ಕೆಲವೇ ದಿನಗಳಲ್ಲಿ ಶೀಘ್ರದಲ್ಲೇ ಎಲ್ಲ ರಾಜ್ಯಗಳಿಗೂ ಕೂಡ ಫೈ ಜಿ ನೆಟ್ವರ್ಕ್ ಸಿಗುತ್ತೆ ಫೈವ್ ಜಿ ಸಿಮ್ ಕೂಡ ಸಿಗುತ್ತೆ ಜನರು ಅದನ್ನು ಯೂಸ್ ಮಾಡ್ಕೋಬೋದು ಅನ್ನುವಂಥ ಸೂಚನೆ ಕೂಡ ಸಿಕ್ಕಿರುವಂಥದ್ದು ಕೇಂದ್ರ ಸರ್ಕಾರ ಏನು ಅಂತಂದರೆ ಬಿ ಎಸ್ ಎನ್ ಎಲ್ಗೆ ಏಳ್ನೂರು ಮೆಗಾ ಆಗಿರ್ಬೋದು ಹಾಗೆ ಎರಡು ಸಾವಿರದ ಇನ್ನೂರು ಮೆಗಾಹರ್ಡ್ಸ್ ಆಗಿರ್ಬೋದು ಮೂರು ಸಾವಿರದ ಮುನ್ನೂರು ಮೆಗಾಹಡ್ಸ್ ಹಾಗೂ ಇಪ್ಪತ್ತಾರು ಗಿಗಾಹಡ್ಸ್ ಸ್ಪೆಕ್ಟ್ರಮ್ ಬ್ಯಾಂಡ್ಗಳನ್ನು ಬಿ ಎಸ್ ಎಲ್ಗೆ ಕೊಟ್ಟಿರುವಂಥದ್ದು ಅಂದರೆ ಈ ಮೂಲಕ ಫೈ ಜಿಯನ್ನು ಯೂಸ್ ಮಾಡೋಕ್ಕೆ ಅನುಮತಿಯನ್ನು ಕೊಟ್ಟಿರುವಂಥದ್ದು ಹೀಗಾಗಿ ಜನರು ಇನ್ನು ಮುಂದೆ ಸ್ಪೀಡ್ ಇಂಟರ್ನೆಟ್ಟನ್ನು ಯೂಸ್ ಮಾಡ್ಬೋದು ಹೈ ಸ್ಪೀಡ್ ಏನು ಕಾಲಿಂಗ್ ಕೂಡ ಮಾಡ್ಬೋದಾಗ ಕ್ಲಿಯರೆನ್ಸ್ ಕಾಲ್ ಕೂಡ ಯೂಸ್ ಆಗುತ್ತೆ ಇದೇ ಕಾರಣಕ್ಕೆ ಏನಂತಂದರೆ ಅತ್ಯಂತ ಹೆಚ್ಚು ಇರುವಂಥ ಸ್ಪೆಕ್ಟ್ರಮ್ಗಳನ್ನು ಕೇಂದ್ರ ಸರ್ಕಾರ ಬಿ ಎಸ್ ಎಲ್ಗೆ ಕೊಟ್ಟಿದೆ ಹಾಗೆ ಇನ್ನೊಂದೇನು ಅಂತ ಅಂದರೆ ಬೆಂಗಳೂರಿನಲ್ಲಿ ಕೂಡ ಕೆಲವೇ ದಿನಗಳಲ್ಲಿ ಫೈ ಜಿ ಕೂಡ ಆರಂಭ ಆಗುತ್ತೆ ಅನ್ನುವಂಥ ಸೂಚನೆ ಸಿಕ್ಕಿರುವಂಥದ್ದು ಈಗಲೇ ಫೈ ಜಿಯನ್ನು ಅಲ್ಲೇ ಬೆಂಗಳೂರಿನಲ್ಲಿ ಟೆಸ್ಟ್ ಕೂಡ ಮಾಡಲಾಗ್ತಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು ಇದೇ ಕಾರಣಕ್ಕೆ ಏನು ಏರ್ಟೆಲ್ ಹಾಗೂ ಬಿ ಎಸ್ ಏನು ಜಿಯೋ ಆಗಿರ್ಬೋದು ಇದಕ್ಕೆ ಬಿ ಎಸ್ ಎನ್ ಕೂಡ ಕೌಂಟರ್ ಕೊಡೋಕ್ಕೆ ರೆಡಿ ಆಗಿರುವಂಥದ್ದು ಒಂದೇನಂದರೆ ಬಿ ಎಸ್ ಎನ್ ಎಲ್ ಹಾಗೂ ಏರ್ಟೆಲ್ ಜಿಯೋ ಈ ದರಗಳನ್ನು ನೋಡ್ತಾ ಇದ್ದರೆ ಬಿ ಎಸ್ ಎನ್ ದರ ಸಿಕ್ಕಾಪಟ್ಟೆ ಕಡಿಮೆ ಇರುವಂಥದ್ದು ನಾವು ನೋಡ್ಬೋದು ಕರ್ನಾಟಕದಲ್ಲಿ ಸಾಕಷ್ಟು ಕಡಿಮೆ ಇದೆ ಬಿ ಎಸ್ ಎಲ್ ದರ ನಾನು ಒಂದಿಷ್ಟು ಪ್ಯಾಕೇಜ್ಗಳನ್ನು ನಿಮಗೆ ಹೇಳ್ತೀನಿ ಕೇವಲ ನೂರ ಮೂವತ್ತೊಂಬತ್ತು ರೂಪಾಯಿ ಪ್ಯಾಕೇಜನ್ನು ನೀವು ರೀಚಾರ್ಜ್ ಮಾಡಿದರೆ ನೀವು ಒಂದೂವರೆ ತಿಂಗಳು ಡಾಟಾ ಯೂಸ್ ಮಾಡ್ಕೋಬೋದು ಅಂದರೆ ಒಂದೂವರೆ ಜಿ ಬಿ ಡೈಲಿ ಒಂದೂವರೆ ಜಿ ಬಿ ಹಾಗೆ ಇಪ್ಪತ್ತೆಂಟು ದಿವಸ ಯೂಸ್ ಮಾಡ್ಕೋಬೋದು ಅದೇ ನಾವು ಏರ್ಟೆಲ್ ಹಾಗೂ ಜಿಯೋ ನೋಡಿದರೆ ಅದು ಮುನ್ನೂರು ಮುನ್ನೂರೈದು ರೂಪಾಯಿ ಇರುತ್ತೆ ಅಂದರೆ ಡೈಲಿ ಅದು ಕೂಡ ಜಿ ಬಿನೇ ಇರುತ್ತೆ ಅದು ಕೂಡ ಇಪ್ಪತ್ತೆಂಟು ದಿಸನೇ ಇರುತ್ತೆ ಬಟ್ ಅಲ್ಲಿ ನೀವು ಮುನ್ನೂರು ಮುನ್ನೂರೈದು ರೂಪಾಯಿ ಕೊಡ್ತೀರಾ ಅಲ್ಲಿಗೆ ಇನ್ನೂರು ಇನ್ನೂರೈದು ರೂಪಾಯಿ ಹೆಚ್ಚಿಗೆ ಅಮೌಂಟ್ ಆಗುತ್ತೆ ನಿಮಗೆ ಹೆಚ್ಚು ಆಗುತ್ತೆ ಇದೇ ಕಾರಣಕ್ಕೆ ಏನಂದರೆ ಜನ ಬಿ ಎಸ್ ಎಲ್ಗೆ ಪೋರ್ಟ್ ಆಗೋದಕ್ಕೆ ಮುಂದಾಗಿರುವಂಥದ್ದು ಬಟ್ ನೂರ ನೂರ ತೊಂಬತ್ತೆಂಟು ರೂಪಾಯಿ ಒಂದು ಪ್ಯಾಕೇಜ್ ಇದೆ ಅದು ಡೈಲಿ ಟೂ ಜಿ ಬಿ ಡಾಟಾ ಆಗಿರುತ್ತೆ ಫೋರ್ಟಿ ಡೇಸ್ ಆಗಿರುತ್ತೆ ನಾವು ಲೆಕ್ಕಾಚಾರ ಆಗ್ಬೋದು ಒನ್ ನೈಂಟಿ ಏಟ್ ಅಂತಂದರೆ ಫೋರ್ಟಿ ಡೇಸ್ ಬರುತ್ತೆ ಇದು ಡೈಲಿ ಟೂ ಜಿ ಬಿ ಕೂಡ ಅದೇ ನೀವು ಜಿಯೋ ಹಾಗೂ ಏರ್ಟೆಲ್ ಆಗಿರ್ಬೋದು ಅದರಲ್ಲಿ ಮುನ್ನೂರೈದು ರೂಪಾಯಿ ಆಗಿರುತ್ತೆ ಅಂದರೆ ಒನ್ ಮಂತ್ ಪ್ಯಾಕ್ ಅಂದರೆ ಟ್ವೆಂಟಿ ಏಯ್ಟ್ ಡೇಸ್ ಪ್ಯಾಕ್ ಅಷ್ಟೇ ಅದು ಇಲ್ಲಿ ನಿಮಗೆ ಟ್ವೆಲ್ ಡೇಸ್ ಹೆಚ್ಗೆ ಸಿಗುತ್ತೆ ಡೈಲಿ ಟೂ ಜಿ ಬಿ ಡಾಟಾ ಕೂಡ ಸಿಗುತ್ತೆ ಅಂದರೆ ಹನ್ನೆರಡು ಹೆಚ್ಚಿಗೆ ಯೂಸ್ ಮಾಡ್ಕೋಬೋದು ಇದು ಕೂಡ ಒಂದು ಸೇವಿಂಗ್ ಪ್ಲಾನ್ ಪ್ಲ್ಯಾನ್ ಆಗಿದೆ ಹಾಗೆ ನಾವು ಮನೇಲಿ ಏನಿಲ್ಲಪ್ಪ ನಾವು ಇಂಟರ್ನೆಟ್ ಯೂಸ್ ಮಾಡೋಂಗಿಲ್ಲ ನಮಗೆ ಯಾವುದು ಡಿಜಿಟಲ್ ಓ ಟಿ ಟಿ ಕೂಡ ನಾವು ಯೂಸ್ ಮಾಡೋಂಗಿಲ್ಲ ಓನ್ಲಿ ಕಾಲಿಂಗ್ ಅಷ್ಟೇ ನಾವು ಮಾಡ್ತೀವಿ ಹಾಗೆ ಏನು ಆಗಿ ನಾವು ವ್ಯಾಟ್ಸಪ್ ಹಾಗೆ ಫೇಸ್ಬುಕ್ ಅಷ್ಟೇ ನೋಡ್ತೀವಿ ಅನ್ನೋದಕ್ಕೆ ಮತ್ತೊಂದು ಅತ್ಯುತ್ತಮ ಪ್ಲ್ಯಾನ್ ಕೂಡ ಬಿ ಎಸ್ ಎನ್ ಇದೆ ಅದು ಕೇವಲ ನೂರ ಏಳು ರೂಪಾಯಿ ಪ್ಯಾಕು ಆ ಪ್ಯಾಕ್ ಏನಂತ ಅಂದರೆ ಮೂರು ಜಿ ಬಿ ಡಾಟಾ ಇರುತ್ತೆ ಮೂವತ್ತೈದು ದಿವಸ ವ್ಯಾಲಿಟಿ ಇರುತ್ತೆ ಅಂದರೆ ಈ ಒಂದು ಪ್ಯಾಕ್ ನಿಮಗೆ ಬಿ ಅದು ಏರ್ಟೆಲಲ್ಲಿ ಕೂಡ ಸಿಗೋಲ್ಲ ಬಿ ಎಸ್ ಅದು ಹಾಗೆ ಜಿಯೋದಲ್ಲಿ ಕೂಡ ಈ ಪ್ಯಾಕ್ ಸಿಗಲ್ಲ ಬಟ್ ಇಂಥ ಒಂದು ಪ್ಯಾಕ್ ಇರುವಂಥದ್ದು ಬಿ ಎಸ್ ಎನ್ ಎಲ್ ಮಾತ್ರ ಹಾಗೆ ನೂರ ಎಂಟು ರೂಪಾಯಿ ಪ್ಯಾಕ್ ಕೂಡ ಇದೆ ಆ ನೂರ ಎಂಟು ರೂಪಾಯಿ ಪ್ಯಾಕಲ್ಲಿ ಡೈಲಿ ಒನ್ ಜಿ ಬಿ ಡಾಟಾ ಸಿಗುತ್ತೆ ಇದು ಟ್ವೆಂಟಿ ಏಯ್ಟ್ ಡೇಸ್ ಇರುತ್ತೆ ಇದು ಪೈ ಈ ಇದು ಕೂಡ ಬೆಸ್ಟ್ ಪ್ಲ್ಯಾನ್ ಅಂತ ಹೇಳ್ಬೋದು ಹಾಗೆಯೇ ನೀವು ಒಂದು ತ್ರೀ ಮಂತ್ಸ್ ಪ್ಯಾಕ್ ಹೋಗ್ತೀನಿ ಫೋರ್ ಮಂತ್ಸ್ ಪ್ಯಾಕ್ ಹೋಗ್ತೀನಿ ಅಂತಂದರೆ ಅದು ಕೂಡ ಬೇ ಎಸ್ ಒಳ್ಳೆ ಪ್ಲಾನ್ ಪ್ಲ್ಯಾನ್ ಕೂಡ ಇದೆ ಫೋರ್ ಫೈವ್ ಪ್ಲಾನ್ ಇದೆ ಅದರಲ್ಲಿ ಡೈಲಿ ಒಂದು ಒಂದೂವರೆ ಜಿ ಬಿ ಡಾಟಾ ಹಾಗೆಯೇ ಏಯ್ಟಿ ಟೂ ಡೇಸ್ ಪ್ಲಾನ್ ಆಗಿದೆ ಇದು ಕೂಡ ಅತ್ಯುತ್ತಮ ಪ್ಲ್ಯಾನ್ ಯಾಕೆಂದರೆ ಕಡಿಮೆ ಬಜೆಟಲ್ಲಿ ಲೋ ಬಜೆಟಲ್ಲಿ ಒಳ್ಳೆಯ ಪ್ಲ್ಯಾನ್ ಕೂಡ ಹೌದು ಹಾಗೆಯೇ ನಾವು ಇಯರ್ಲಿ ವೈಸ್ ಪ್ಲ್ಯಾನ್ ಹೋಗ್ತೀವಿ ಅಂತಂದರೆ ಅದು ಒಂದೂವರೆ ಸಾವಿರ ಇದೆ ಅದೇ ನೀವು ಯಾವುದು ಜಿಯೋನೋ ಏರ್ಟೆಲ್ಗೆ ಹೋದರೆ ಅದು ಮೂರು ಸಾವಿರ ವರ್ಷ ತನಕ ಹೋಗುತ್ತೆ ಹೀಗಾಗಿ ನೀವು ಜಿಯೋಗೆ ಜಿಯೋನೋ ಅಥವಾ ಏರ್ಟೆಲ್ನ ಯೂಸ್ ಮಾಡ್ತಿದ್ರೆ ಅದು ಬಿ ಎಸ್ ಎಲ್ಗೆ ಪೋರ್ಟ್ ಆಗುವಂಥದ್ದು ಬೆಸ್ಟ್ ಆಯ್ಕೆ ಅಂತ ಇಲ್ಲಿ ತೋರಿಸುತ್ತೆ ಅಂದರೆ ಈ ಅಂದರೆ ಡಾಟಾ ಕೂಡ ತೋರಿಸುವಂಥದ್ದು ಏನಂತ ಅಂದರೆ ಇಷ್ಟು ದಿಸ ಫೈ ಜಿ ಸಿಗೋಲ್ಲ ಹೀಗಾಗಿ ಭಾಳ ಸಮಸ್ಯೆ ಆಗ್ತಿದೆ ನಮ್ಮ ಹಳ್ಳಿಯಲ್ಲಿ ಫೈ ನೆಟ್ವರ್ಕ್ ಸಿಗೋಲ್ಲ ಬಿ ಎಸ್ ಎಲ್ ಅಂತ ಸಾಕಷ್ಟು ಜನ ಕೇಳ್ತಾಯಿದ್ರಿ ಅದಕ್ಕೂ ಕೂಡ ಈಗ ಕೇಂದ್ರ ಸರ್ಕಾರ ಉತ್ತರ ಕೊಟ್ಟಿದೆ ಅಂದರೆ ಟಿ ಸಿ ಎಸ್ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಎಂದೇ ಅದು ರತನ್ ಅವರ ಕಂಪನಿ ಆ ಒಂದು ಕಂಪನಿಗಳ ಮೂಲಕ ಇಡೀ ದೇಶದಲ್ಲಿ ಸುಮಾರು ಒಂದೂವರೆ ಲಕ್ಷ ಟವರನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಬಿ ಎಸ್ ಎನ್ ಎಲ್ ಇದೇ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಎಂದೇ ತನ್ನ ಬಜೆಟ್ನಲ್ಲಿ ಮೊನ್ನೆ ಎಂಬತ್ತೆರಡೂವರೆ ಸಾವಿರ ಕೋಟಿ ರೂಪಾಯನ್ನ ಬಿಡುಗಡೆ ಮಾಡಿರುವಂಥದ್ದು ಅಂದರೆ ನೆಟ್ವರ್ಕನ್ನು ಅಂದರೆ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಇದೇ ಕಾರಣಕ್ಕೆ ಏನು ಎಂಬತ್ತೆರಡು ಸಾವಿರ ಕೋಟಿ ರೂಪಾಯಿ ಕೋಟಿಯನ್ನು ಬಿಡುಗಡೆ ಮಾಡಿರುವಂಥದ್ದು ಈ ಮೂಲಕ ಏನಂತಂದರೆ ಬಿ ಎಸ್ ಎನ್ ನೆಟ್ವರ್ಕನ್ನು ಬೂಸ್ಟ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಹೀಗಾಗಿ ಏನಂದರೆ ಜನರಿಗೆ ಒಂದು ಗುಡ್ ನ್ಯೂಸನ್ನು ಕೇಂದ್ರ ಸರ್ಕಾರ ಕೊಟ್ಟಿರುವಂಥದ್ದು ಒಟ್ನಲ್ಲಿ ಏನಂತಂದರೆ ಇಷ್ಟು ಸಹ ಸಾಕಷ್ಟು ನಮ್ಮ ಆಫೀಸ್ ಕಾರ್ಯಗಳು ಕೂಡ ಬರ್ತಾ ಇತ್ತು ಬಿ ಎಸ್ ಎಲ್ಗೆ ಪೋರ್ಟ್ ಆಗೋದು ಹೇಗೆ ಬಿ ಎಸ್ ಎಲ್ ಖರೀದಿ ಮಾಡೋದು ಹೇಗೆ ಅಂತ ಬಟ್ ಇನ್ನೊಮ್ಮೆ ಹೇಳ್ತೀನಿ ಬಿ ಎಸ್ ಎಲ್ಗೆ ಪೋರ್ಟ್ ಆಗಬೇಕು ಅಂತಂದರೆ ನೀವು ಒನ್ ನೈನ್ ಡಬಲ್ ಜೀರೋ ನಂಬರ್ಗೆ ಒಂದು ಟೆಕ್ಸ್ಟ್ ಮೆಸೇಜನ್ನು ಮಾಡಬೇಕು ಏನಂತಂದರೆ ಪಿ ಒ ಆರ್ ಟಿ ಅಂತ ಕ್ಯಾಪಿಟಲ್ ಲೆಟ್ರಲ್ಲಿ ಇರಬೇಕು ಒಂದು ಸ್ಪೇಸ್ ಕೊಡಿ ನಿಮ್ಮ ಫೋನ್ ನಂಬರನ್ನು ಹಾಕಿ ಹಾಕಿದ ನಂತರ ಏನು ನೀವು ಸಿಮ್ ಒನ್ನೋ ಸಿಮ್ ಟು ಯಾವ ನಂಬರನ್ನು ಪೋರ್ಟ್ ಮಾಡ್ತೀರೋ ಅದರಿಂದ ನೀವು ಮೆಸೇಜನ್ನು ಮಾಡಬೇಕಾಗುತ್ತೆ ಆ ಮೆಸೇಜ್ ಮಾಡಿದ ತಕ್ಷಣ ಒಂದು ಮೂವತ್ತರಿಂದ ಒಂದು ನಿಮಿಷದೊಳಗೆ ಮೂವತ್ತು ಸೆಕೆಂಡಿಂದ ಒಂದು ನಿಮಿಷದೊಳಗೆ ನಿಮಗೊಂದು ರಿಪ್ಲೈ ಬರುತ್ತೆ ಏನು ಅಂತಂದರೆ ಒಂದು ಆರು ಅಂಕಿಯ ಒ ಟಿ ಪಿ ಇರುತ್ತೆ ಆ ಓ ಟಿ ಪಿನ ನೀವು ನಿಮ್ಮ ಹತ್ತಿರದ ಬೇಸ್ನ ಕಚೇರಿ ಆಗಿರ್ಬೋದು ಅಥವಾ ಸಿಮ್ ಕಾರ್ಡ್ ಎಲ್ಲಿ ಸಿಗುತ್ತೋ ಆ ಆಫೀಸಿಗೆ ತೆಗೆದುಕೊಂಡು ಹೋಗಿ ತೋರಿಸಿ ನಿಮಗೆ ಸಿಮ್ ಹೊಸ ಸಿಮ್ ಕಾರ್ಡ್ ಅನ್ನು ತಗೋಬೋದು ಬಟ್ ಏನು ಅಂತಂದರೆ ಅಲ್ಲಿ ಕೂಡ ಒಂದು ಮಿನಿಮಮ್ ಅಮೌಂಟ್ ಇದ್ದೇ ಇರುತ್ತೆ ಯಾರೂ ಫ್ರೀ ಕೂಡ ಕೊಡೋದಿಲ್ಲ ಒಂದು ನೂರ ತೊಂಬತ್ತೆಂಟು ರೂಪಾಯಿಂದ ಇನ್ನೂರ ಐವತ್ತು ರೂಪಾಯಿ ಒಳಗೆ ಅದು ಒಂದು ಸಿಮ್ ಕಾರ್ಡ್ ಕೊಡ್ತಾರೆ ಆ ಸಿಮ್ ಕಾರ್ಡನ್ನು ನೀವು ಯೂಸ್ ಮಾಡ್ಬೋದು ಒಮ್ಮೆ ಏನಾರ ನೀವು ಪೋರ್ಟನ್ನು ಮಾಡಿದರೆ ಅದು ಮಿನಿಮಮ್ ಮೂರು ತಿಂಗಳು ನೀವು ಯೂಸ್ ಮಾಡಬೇಕಾಗುತ್ತೆ ಬಿ ಎಸ್ ಎಲ್ ಸಿಮ್ಮನ್ನು ಅದು ತೆಲೆಯಲ್ಲಿರಲಿ ಏನು ಅಂತಂದರೆ ಒಂದು ಪೋರ್ಟ್ ಮಾಡಿದ ನಂತರ ಅದು ಒಂದು ಫೋ ಟ್ವೆಂಟಿ ಫೋರ್ ಟು ಫೋರ್ಟಿ ಏಯ್ಟ್ ಅವರ್ಸಲ್ಲಿ ನಿಮ್ಗೆ ಹೊಸ ಸಿಮ್ ಕೊಡ್ತಾರೆ ಆ ಸಿಮ್ಮನ್ನು ಹಾಕಿ ಅದು ಆ್ಯಕ್ಟಿವ್ ಕೂಡ ಆಗುತ್ತೆ ಅದರ್ವೈಸ್ ನೀವೇನಾರು ತೆಲಂಗಾಣನೋ ಆಂಧ್ರನೋ ಬೇರೆ ಕಡೆ ಯಾವ್ದಾರ ರಾಜ್ಯದಿಂದ ಬಂದುಬಿಟ್ಟು ನೀವು ಕರ್ನಾಟಕದಲ್ಲಿ ಪೋರ್ಟ್ ಮಾಡಿಸ್ತೀರಿ ಅಂತಂದರೆ ಅದಕ್ಕೆ ಮಿನಿಮಮ್ ಸೆವೆನ್ ಡೇಸ್ ಬೇಕಾಗುತ್ತೆ ಅಲ್ಲಿವರೆಗೂ ನೀವು ಕಾಯಬೇಕಾಗುತ್ತೆ ಅದಾದ ನಂತರ ನೀವು ಸಿಮ್ ಕಾರ್ಡನ್ನು ಯೂಸ್ ಮಾಡ್ಬೋದಾಗುತ್ತೆ ಇದಿಷ್ಟು ಪೋರ್ಟಬಲ್ ಪ್ರೊಸೆಸ್ ಹಾಗೂ ಹೊಸ ಸಿಮ್ ಖರೀದಿಸುವಂತಹ ಪ್ರಕ್ರಿಯೆ ಆಗಿದೆ ಹಾಗೆ ನೀವೇನು ಪೋರ್ಟ್ ಮಾಡಿಸಿ ಅಂತ ನಿಮ್ಗೆ ಆಧಾರ್ ಕಾರ್ಡ್ ಕಡ್ಡಾಯ ಆಗಿರುತ್ತೆ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ ಹಾಗೆ ಒಟ್ಟು ಇದಿಷ್ಟು ಏನು ಬಿ ಎಸ್ ಎಲ್ನ ಪ್ರೋಸೆಸ್ ಆಗಿರುವಂಥದ್ದು ಪೋರ್ಟಬಲ್ ಪ್ರೊಸೆಸ್ ಆಗಿರುವಂಥದ್ದು ಒಟ್ಟಿನಲ್ಲಿ ಏನಂತ ಅಂದರೆ ಜಿಯೋ ಹಾಗೂ ಏರ್ಟೆಲ್ಗೆ ಕೌಂಟರ್ ಕೊಡೋದಕ್ಕೆ ಬಿ ಎಸ್ ಎನ್ ಎಲ್ ಮುಂದಾಗಿರುವಂಥದ್ದು ಅದಕ್ಕೆ ಈಗ ಫೈ ಜಿಯನ್ನು ಏನು ಸಿದ್ಧಪಡಿಸಿದೆ ಇನ್ನು ಕೆಲವೇ ದಿನಗಳಲ್ಲಿ ನಿಮಗೆ ಕೂಡ ಸಿಗುತ್ತೆ ಬಳಕೆ ಮಾಡ್ಬೋದಾಗಿದೆ ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ